ಊಟಕ್ಕೆ ಉಪ್ಪಿನಕಾಯಿ ಇಲ್ಲ ಅಂದ್ರೆ ಊಟನೇ ಕಂಪ್ಲೀಟ್ ಆಗಲ್ಲ। ಆ ಉಪ್ಪಿನಕಾಯಿ ಕೂಡ ಹೆಲ್ದಿಯಾಗಿದ್ರೆ ಹೇಗಿರುತ್ತೆ? ಎರೆಳಿಕಾಯಿ ಬಾಡಿಲಿ ಇರೋ ಪಿತ್ತನ ಕಡಿಮೆ ಮಾಡಿದ್ರೆ, ನಿಂಬೆ ಹಣ್ಣು ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುತ್ತೆ। ಇನ್ನೇನು ಕ್ಯಾರೆಟ್ ಬೀನ್ಸ್ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ, ಶುಂಠಿ ಅಂತೂ ಜೀರ್ಣಶಕ್ತಿಗೆ ತುಂಬಾನೇ ಒಳ್ಳೆಯದು। ಇದನ್ನೆಲ್ಲ ಯೂಸ್ ಮಾಡಿಕೊಂಡು ಹೆಲ್ದಿಯಾಗಿರೋ ಉಪ್ಪಿನಕಾಯಿ ಹೇಗೆ ಮಾಡೋದು ಈಗ ನೋಡೋಣ। ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ। ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ। ಮತ್ತೆ ನನ್ನ ಚಾನಲ್ನ ಹೊಸದಾಗಿ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ, ಹಾಗೆ ನೋಟಿಫಿಕೇಶನ್ಗೋಸ್ಕರ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ। ಮೊದಲಿಗೆ ನಾನಿಲ್ಲಿ 50 ಗ್ರಾಮ್ನಷ್ಟು ಮೆಂತ್ಯನ ಹುರ್ಕೊಳ್ತಾ ಇದ್ದೀನಿ। ಇದನ್ನು ಹುರಿದು ಮೊದಲಿಗೆ ಪುಡಿ ಮಾಡಿಕೊಂಡು ನಂತರ ನಾವು ಉಪ್ಪಿನಕಾಯಿನ ರೆಡಿ ಮಾಡ್ಕೊಳ್ಳೋಣ। ಗ್ಯಾಸ್ನ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟಿದ್ದೀನಿ। ಕಲರ್ ಸ್ವಲ್ಪ ಚೇಂಜ್ ಆಗೋವರೆಗೂ ಮೆಂತ್ಯನ ಈ ರೀತಿ ಹುರ್ಕೊಂಡಿದ್ದೀನಿ ನೋಡಿ, ಈಗ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ। ಈಗ ಇದನ್ನು ಪೌಡರ್ ಮಾಡ್ಕೊಳ್ಳೋಕ್ಕೋಸ್ಕರ ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ। ಈ ಮೆಂತ್ಯ ಕಾಳಲ್ಲಿ ತುಂಬಾನೇ ಐರನ್ ಕಂಟೆಂಟ್ ಇದೆ, ಎ ಮತ್ತು ಡಿ ಮತ್ತು ಇ ವಿಟಮಿನ್ ಕೂಡ ಜಾಸ್ತಿ ಇದೆ ಇದರಲ್ಲಿ ನೋಡಿ। ಇವಾಗ ಪೌಡರ್ ಮಾಡ್ಕೊಂಡಿದ್ದೀನಿ ನಾನು ಮೆಂತ್ಯನ, ನುಣ್ಣಗೆ ಪುಡಿ ಮಾಡ್ಕೊಂಡಾಗಿದೆ। ಈಗ ಮಿಕ್ಸಿಂಗ್ ಬೌಲ್ನ ತೊಗೊಳ್ಳೋಣ। ಇದಕ್ಕೆ ಮೊದಲಿಗೆ ನಾನು ಎರೆಳಿಕಾಯಿನ ಹಾಕೊಳ್ತಾ ಇದ್ದೀನಿ। ನಾನಿಲ್ಲಿ 5 ಎರೆಳಿಕಾಯಿನ ಯೂಸ್ ಮಾಡಿದ್ದೀನಿ। ಮೊದಲಿಗೆ ಇದನ್ನು ತೊಳೆದು ನೀಟಾಗಿ ಒರೆಸಿ ನಂತರ ಬೀಜನೆಲ್ಲ ಸಪ್ರೇಟ್ ಮಾಡಿ ಸಣ್ಣದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ। ನೀವು ಇದನ್ನು ಕಡಿಮೆ ಕ್ವಾಂಟಿಟಿಲಿ ಕೂಡ ಮಾಡ್ಕೊಳ್ಬೋದು। ನಂತರ ನಾನು ಇದಕ್ಕೆ ಒಂದು 15 ನಿಂಬೆಹಣ್ಣನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ, 4 ಪೀಸಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ। ಸಣ್ಣ ಸಣ್ಣ ಪೀಸಸ್ ಇದ್ದರೆ ಒಳ್ಳೆಯದು, ವೇಸ್ಟ್ ಆಗೋಲ್ಲ ಅಂಥೇಳಿ ಸಣ್ಣ ಪೀಸಸ್ ಆಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ। ನಂತರ ಕ್ಯಾರೆಟ್ ತೊಗೊಂಡಿದ್ದೀನಿ, ನಾನಿಲ್ಲಿ 200 ಗ್ರಾಮ್ನಷ್ಟು ಕ್ಯಾರೆಟ್ನ ಯೂಸ್ ಮಾಡಿದ್ದೀನಿ। ಕ್ಯಾರೆಟ್ನ ಉದ್ದವಾಗಿ ಕಟ್ ಮಾಡಿ ಹಾಕೊಳ್ಳಿ। ಇದಕ್ಕೆ ನಾನಿಲ್ಲಿ ಖಾರದ ಪುಡಿ ಯೂಸ್ ಮಾಡಿಲ್ಲ, ಅದ್ರ ಬದಲಾಗಿ ಹಸಿರು ಮೆಣಸಿನಕಾಯಿನ ತೊಗೊಂಡಿದ್ದೀನಿ। ಈ ಮೆಣಸಿನಕಾಯಿ 1/4 kg ತೊಗೊಂಡಿದ್ದೀನಿ। ಈ ಮೆಣಸಿನಕಾಯಿನ ತೊಟ್ಟು ಬಿಡಿಸಿ ಉದ್ದವಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ। ಇದಕ್ಕೆ 200 ಗ್ರಾಮ್ನಷ್ಟು ಬೀನ್ಸ್ನ ತೊಗೊಂಡಿದ್ದೀನಿ, ಬೀನ್ಸಲ್ಲಿರುವಂಥ ನಾರನ್ನೆಲ್ಲ ತೆಗೆದು ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ। 100 ಗ್ರಾಮ್ನಷ್ಟು ಶುಂಠಿನ ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿ ಸಿಪ್ಪೆ ತೆಗೆಯದೆ ಹಾಗೆ ಹಾಕ್ಕೊಳ್ತಾ ಇದ್ದೀನಿ। ಈಗ ಈ ಉಪ್ಪಿನಕಾಯಿ ಹಾಕೊಳ್ಳೋಕ್ಕೆ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ। ಮೊದಲಿಗೆ ಮಿಕ್ಸಿ ಜಾರ್ನ ತೊಗೊಂಡಿದ್ದೀನಿ, ಅದಕ್ಕೆ ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ। 100 ಗ್ರಾಮ್ನಷ್ಟು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನೀಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ। ನೆಕ್ಸ್ಟ್ ನಾನು ಇದಕ್ಕೆ 1 ಸ್ಪೂನ್ನಷ್ಟು ಅರಿಶಿಣದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರ್ಗೆನೆ। ಹುಳಿ ಮತ್ತು ಖಾರ ಜಾಸ್ತಿ ಇರೋದ್ರಿಂದ ಇದಕ್ಕೆ ಉಪ್ಪು ಜಾಸ್ತಿ ಬೇಕಾಗುತ್ತೆ, ಅದರಿಂದ ನಾನಿಲ್ಲಿ 100 ಗ್ರಾಮ್ನಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ। ನಂತರ 50 ಗ್ರಾಮ್ನಷ್ಟು ಮೊದಲೇ ಮೆಂತ್ಯ ಕಾಳನ್ನ ಹುರಿದು ಪೌಡ್ರ್ ಮಾಡಿ ಇಟ್ಕೊಂಡಿದ್ನಲ್ಲ, ಆ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ। ನೆಕ್ಸ್ಟ್ ನಾನಿಲ್ಲಿ 1 ಸ್ಪೂನ್ನಷ್ಟು ಹಿಂಗನ್ನು ಹಾಕ್ಕೊಂಡಿದ್ದೀನಿ। ಈ ಬೆಳ್ಳುಳ್ಳಿ ಮತ್ತು ಎಲ್ಲ ಪೌಡರ್ಗಳು ಮಿಕ್ಸ್ ಆಗಬೇಕು, ಅದಕ್ಕೆ 1 ಬೌಲ್ನಷ್ಟು ನೀರನ್ನ ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ। ಇವಾಗ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ, ಫುಲ್ಲು ನುಣ್ಣಗೆ ಇದನ್ನು ರುಬ್ಕೊಂಡಿದ್ದೀನಿ। ಈಗ ರುಬ್ಕೊಂಡಿದ್ದಾಯಿತು, ಮಿಕ್ಸಿಂಗ್ ಮಾಡೋಣ। ಅದಕ್ಕೆ ಬೌಲ್ನ ತೊಗೊಂಡಿದ್ದೀನಿ, ನಾನಿಲ್ಲಿ ಕಟ್ ಮಾಡಿರೋಂಥ ಎಲ್ಲ ತರಕಾರಿಗಳನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ। ರುಬ್ಬಿ ಇಟ್ಕೊಂಡಿರೋಂಥ ಬೆಳ್ಳುಳ್ಳಿ, ಮೆಂತ್ಯ, ಹಿಂಗಿನ ಪುಡಿನ ಈಗ ಮಿಕ್ಸ್ ಮಾಡ್ಕೊಳ್ಳೋಣ। ಈ ಉಪ್ಪಿನಕಾಯಿ ಒಂದು 15 ದಿನ ನೀವು ಆರಾಮಾಗಿ ಹೊರಗಡೆ ಸ್ಟೋರ್ ಮಾಡ್ಬೋದು, ಫ್ರಿಜ್ಜಲ್ಲಿಟ್ಟರೆ ಎಷ್ಟು ದಿನ ಆದರೂ ಏನೂ ಆಗೋದಿಲ್ಲ। ಎಲ್ಲ ತರಕಾರಿಗಳಿಗೂ ಮಸಾಲೆ ಮಿಕ್ಸ್ ಆಗೋ ಹಾಗೆ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ। ಈಗ ಉಪ್ಪಿನಕಾಯಿ ರೆಡಿ ಆಯಿತು ನೋಡಿದ್ರಲ್ಲ ಫ್ರೆಂಡ್ಸ್, ಮಿಕ್ಸ್ ವೆಜ್ ಉಪ್ಪಿನಕಾಯಿ ಎಷ್ಟು ಈಸಿಯಾಗಿ ಮನೇಲಿ ಯಾರು ಬೇಕಾದರೂ ಮಾಡ್ಬೋದು ಅಂತ ನೀವು ಕೂಡ ಟ್ರೈ ಮಾಡಿ। ಈ ರೆಸಿಪಿನ ಹೇಗೆ ಬಂತು ಅಂತ ನಂಗೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ। ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ। ಮತ್ತೆ ಭೇಟಿಯಾಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ। ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡ್ತಿರೋ ಎಲ್ಲ ನನ್ನ ಫ್ರೆಂಡ್ಸಿಗೂ ಥ್ಯಾಂಕ್ ಯು, ಇದೇ ರೀತಿ ಸಪೋರ್ಟ್ ಮಾಡಿ।